ಇವತ್ತು ಏನು ಬಡ ಕುಟುಂಬದ ರೇಣುಕಾಸ್ವಾಮಿ ಅವ್ರನ್ನ ದರ್ಶನ್ ಅಂಡ್ ಗ್ಯಾಂಗ್ ಸುಮಾರು 17 ಜನ ಅಂತ ಹೇಳಿ ಕಂಡು ಬರ್ತಾ ಇದೆ. ಏನು ಹಲ್ಲೆ ಮಾಡಿ ಅವ್ರನ್ನ ಸಾಯಿಸಿದ್ದಾರೆ ಅಂತ ಹೇಳಿ ಕೇಳು ಬರ್ತಾ ಇದೆ. ಅದರಿಂದ ಸರ್ಕಾರ, ಪೊಲೀಸ್ ಇಲಾಖೆ ಯಾರು ಕೂಡ ಯಾವುದೇ ರಾಜಕೀಯ ಒತ್ತಡಕ್ಕೆ ಒಳಗಾಗದೆ, ಯಾವುದೇ ಪ್ರಭಾವಿ ವ್ಯಕ್ತಿಗಳ ಒತ್ತಡಕ್ಕೆ ಒಳಗಾಗದೆ ದರ್ಶನ್ ವಿರುದ್ಧ ಕಟ್ಟುನಿಟ್ಟ ಕ್ರಮ ಜರುಗಿಸಬೇಕು. ರೇಣುಕಾಸ್ವಾಮಿ ಏನು ಅವರ ಕುಟುಂಬಕ್ಕೆ ಅನ್ಯಾಯ ಆಗಿದೆ. ಇವತ್ತು ತುಂಬು ಗರ್ಭಿಣಿ ಅವರ ಪತ್ನಿ 3 ತಿಂಗಳು ಇವತ್ತು ಅವರಿಗೆ ಗರ್ಭಿಣಿಯಾಗಿದ್ದಾರೆ. 1 ವರ್ಷ ಆಗಿದೆ ಅವರಿಗೆ ಮದುವೆಯಾಗಿ. ಆದ್ರೆ ಏನು ಇವರ ಕುಡಿದ ಮತ್ತಿನಲ್ಲಿ ಅಂತ ಹೇಳಿ ಕಂಡು ಬರ್ತಾ ಇದೆ. ಇವರ ಗ್ಯಾಂಗ್ ಸೇರಿ ಪಾಪ ಬಹಳಷ್ಟು ಬಡವ ಸುಸಂಸ್ಕೃತ ಕುಟುಂಬ ಅಂದ್ರೆ ಅವರ ತಂದೆ ಬೆಸ್ಕಾಂ ನೌಕರ ರೇಣುಕ ಅವರ ತಂದೆ, ಅಂತ ಒಂದು ವ್ಯಕ್ತಿಯ ಮಗನ್ನ ಕರೆಸಿ ಕಿಡ್ನಾಪ್ ಮಾಡಿ ಏಕಾಏಕಿ ಒಡೆದು ಕೊಲೆ ಮಾಡಿರುವ ಘಟನೆ ಕಂಡು ಬಂದಿದೆ. ಆ ಘಟನೆ ಖಂಡಿಸಿ ಇವತ್ತು ನಾವೆಲ್ಲ ಸರ್ವ ಸಂಘಟನೆಗಳ ಒಕ್ಕೂಟದಿಂದ ಇಲ್ಲಿ ಅವರ ರೇಣುಕಾಸ್ವಾಮಿ ಅವರ ಬನ್ನಿ ಕಲಪರೆ ರೇಣುಕಾಸ್ವಾಮಿ ಅವರ ಆತ್ಮಕ್ಕೆ ಶ್ರದ್ಧಾಂಜಲಿ ಸಲ್ಲಿಸುವ ಮುಖಾಂತರ ಕಿಡಿಗೇಡಿಗಳು ಅವ್ರನ್ನ ಕಠಿಣವಾದ ಶಿಕ್ಷೆ ಕೊಡಬೇಕು ಅಂತ ಹೇಳಿ ಇವತ್ತು ಫ್ರೀಡಂ ಪಾರ್ಕ್ ಅಲ್ಲಿ ಹೋರಾಟ ಮಾಡ್ತಾ ಇದ್ದೇವೆ. ಇವತ್ತಿನ ಪರಿಸ್ಥಿತಿ ಏನಾಗಿದೆ, ಇವತ್ತಿನ ಪರಿಸ್ಥಿತಿ ಇವತ್ತು ನಾವು ಹೋರಾಟಕ್ಕೆ ಬಂದ್ರೆ ನಮ್ಮನೆಗಳಲ್ಲಿ ಹೇಳ್ತಾ ಇದ್ದಾರೆ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಿದ್ರೆ ನಿಮ್ಮನ್ನು ಹೀಗೆ ಮಾಡಬಹುದೇನೋ. ತಾವೆಲ್ಲರೂ ಕೂಡ ಇವತ್ತು ಮನೆ ಮನೆಗಳಲ್ಲಿ ಭಯ ಪಡುವಂತ ಸಂಸ್ಕೃತಿ ಆಗಿದೆ. ಇವತ್ತು ಭಯ ಪಡುವಂತ ಸಂದರ್ಭ ಬಂದಿದೆ. ಇವತ್ತು ಸಾವಿರಾರು ಜನಕ್ಕೆ ನಾನು ಕರೆ ಮಾಡಿದ್ರೆ ಇವತ್ತು ನಮ್ಮ ಜೊತೆ ಬಂದಂತ ಹೋರಾಟಗಾರರು ಬೆರಳೆಣಿಕೆ ಅಷ್ಟು ಜನ. ಯಾಕಂದ್ರೆ ಇವತ್ತು ದರ್ಶನ್ ವಿರುದ್ಧ ಯಾರು ಹೋರಾಟ ಮಾಡ್ತಾರೆ, ದರ್ಶನ್ ವಿರುದ್ಧ ಯಾರು ಪ್ರಶ್ನೆ ಮಾಡ್ತಾರೆ, ಅವ್ರಿಗೆ ಇದೇ ಗತಿ ಆಗುತ್ತೆ ಅನ್ನೋ ರೀತಿ ನಿರ್ಮಾಣ ಆಗಿದೆ. ಈ ಒಂದು ಭಯದಿಂದ ಹೊರಗಡೆ ಬರಬೇಕಂದ್ರೆ ಗೃಹ ಸಚಿವರು ಆಮೇಲೆ ಪೊಲೀಸ್ ಕಟ್ಟುನಿಟ್ಟಾಗಿ ಕ್ರಮ ಜರುಗಿಸಬೇಕು. ಇವತ್ತೇನು ದರ್ಶನ್ ಅವರ ಅಭಿಮಾನಿಗಳು ಅಂತ ಹೇಳಿ ಇವತ್ತು ಕೊಲೆ ಒಂದು ಪ್ರಕರಣ ಆಗಿದ್ರು ಕೂಡ ಇವತ್ತು ಹೋಗಿ ಸ್ಟೇಷನ್ ಮುಂದೆ ಜೈ ಡಿ ಬಾಸ್, ಜೈ ಡಿ ಬಾಸ್, ಏನೇ ಮಾಡಿದ್ರು ನಮ್ ಬಾಸು ಅಂತ ಏನು ಹೇಳಿ ಹೇಳ್ತಾ ಇದಾರೆ. ಅವರ ಅಭಿಮಾನಿಗಳನ್ನ ಕಟ್ಟುನಿಟ್ಟಾಗಿ ಕ್ರಮ ಜರುಗಿಸಬೇಕು. ನಮ್ ಬಾಸ್ ತಪ್ಪು ಮಾಡಿಲ್ಲ ಅಂತ ಹೇಳಿ ರಾಜಾರೋಷವಾಗಿ ಹೇಳ್ತಾ ಇದಾರೆ. ಹೇಗ್ ಹೇಳ್ತಾರೆ ಅವರು? ಏನು ಇವರು ತನಿಖೆಯಲ್ಲಿದ್ದಾರಾ? ಇವ್ರಿಗೆ ಪೊಲೀಸ್ ಇಲಾಖೆ ಸಹಕಾರ ಇದೆಯಾ? ಅದರಿಂದ ಅವ್ರಿಗೆ ಏನು ಅಭಿಮಾನಿಗಳಿದ್ದಾರೆ ಅವ್ರಿಗೆ ಬುದ್ಧಿ ಕಲಿಸೋ ಅಂತದಾಗಬೇಕು. ಹುಲಿ ಉಗ್ರಲ್ಲಿ ನಾವು ಕೂಡ ಹೋರಾಟ ಮಾಡಿದಾಗ ನಾವು ಗಾಡಿಗಳಲ್ಲಿ ಓಡಾಡಂಗಿಲ್ಲ, ನಮ್ಮನ್ನ ಗುದ್ದೋ ಅಂತ ಪರಿಸ್ಥಿತಿಗೆ ಬಂದಿದ್ರು, ನಮ್ಮನ್ನ ಸಾಯಿಸೋ ಪರಿಸ್ಥಿತಿಗೆ ಬಂದಿದ್ರು. ಸಾವಿರಾರು ಕರೆಗಳು, ರಾಜಾರೋಷವಾಗಿ ಕೆಟ್ಟ ಕೆಟ್ಟ ಪದಗಳು, ನಿಮ್ಮನ್ನ ಸಾಯಿಸ್ಬಿಡ್ತೀವಿ ಅಂತ ಹೇಳಿದ ಉದಾಹರಣೆಗಳಿದೆ. ನಾವು ಪೊಲೀಸ್ ಇಲಾಖೆ ಕಮಿಷನರ್ ಆಫೀಸ್ಗೆ ದೂರು ಕೊಟ್ಟಿದ್ದು ಆದ್ರೂ ಕೂಡ ಕ್ರಮ ಜರುಗಿಸಿರ್ಲಿಲ್ಲ. ಆದ್ರೆ ಇವತ್ತು ಆ ಕರ್ಮ ರಿಟರ್ನ್ಸ್ ಅಂತ ಏನು ಹೇಳ್ತಾ ಇದ್ರು ದರ್ಶನ್ ಅವರು, ಇವತ್ತು ಕರ್ಮ ರಿಟರ್ನ್ಸ್ ಆಗಿದೆ. ನೀವು ಎಷ್ಟು ಜನ ಹೆಣ್ಮಕ್ಳು, ನಮ್ಮ ಮನೆಯವರು ಇರೋಂತ ಹೆಣ್ಮಕ್ಳು ಬಗ್ಗೆ ಬೈದಿದ್ದೀರಿ, ಎಷ್ಟು ಜನ ಹೋರಾಟಗಾರರ ಬಗ್ಗೆ ಬೈದಿದ್ದೀರಿ, ನಿಮ್ಮ ಅಭಿಮಾನಿಗಳು ಯಾವ್ಯಾವ ರೀತಿ ಕಮೆಂಟ್ಸ್ಗಳು ಹಾಕಿದ್ದೀರಿ, ಯಾವ್ಯಾವ ಹೆಣ್ಮಕ್ಳ ಬಗ್ಗೆ ನೀವು ಬೈದಿದ್ದೀರಿ, ಇವತ್ತು ಎಲ್ಲ ನಿಮ್ಮ ಹೆಣ್ಮಕ್ಳಿಗೆ ತೊಂದರೆ ಆಯ್ತು ಅಂತ ಹೇಳಿ ಒಂದು ಜೀವನ ತೆಗಿತಾ ಇದ್ದೀರಿ. ಆದ್ರೆ ರೇಣುಕಾಸ್ವಾಮಿ ಏನಾದ್ರೂ ಆ ರೀತಿ ಮಾಡಿದ್ರೆ ನಾವು ಕೂಡ ತಪ್ಪಂತಾನೆ ಹೇಳ್ತೇವೆ. ಆದ್ರೆ ಕರ್ಸಿ ಬುದ್ಧಿ ಹೇಳೋಂತ ಒಂದು ಸಂದರ್ಭ ಇತ್ತು. ಆದ್ರೆ ಇವತ್ತು ತಾವೇನ್ ಮಾಡಿದ್ರಿ? ಕಾನೂನಿಲ್ವಾ? ಏನು ತಮ್ಮ ಹತ್ರ ದುಡ್ಡಿದೆ ಅಂತ ಹೇಳಿ ತಾವು ಎಲ್ಲರಿಗಿಂತ ಸಂವಿಧಾನಕ್ಕಿಂತ ದೊಡ್ಡವರ, ಪೊಲೀಸ್ ಇಲಾಖೆಯಿಂದ ದೊಡ್ಡವರ, ತಾವೇ ಈ ರಾಜ್ಯನ ಆಳ್ತಾ ಇದ್ದೀರಾ ಅಥವಾ ತಾವು ಈ ರಾಜ್ಯದ ದೊಡ್ಡ ನಾನೇ ಸೂರ ಧೀರ ಅಂತ ಹೇಳಿ ಹೊರಟಿದ್ದೀರಿ? ಇದು ತಪ್ಪು ದರ್ಶನ್ ಅವರೇ. ತಮ್ದೇನಾದ್ರೂ ಈ ಕೃತ್ಯ ಮಾಡಿದ್ದೇ ಆದ್ರೆ ಸರ್ಕಾರ ಕಟ್ಟುನಿಟ್ಟ ಕ್ರಮ ಜರುಗಿಸಬೇಕು. ಯಾವುದೇ ಕಾರಣಕ್ಕೂ ಈ ಒಂದು ಪ್ರಕರಣದಲ್ಲಿ
ತಪ್ಪಿಸ್ತರು ಏನಿದ್ದಾರೆ ಅವ್ರನ್ನ ಬಗ್ಗು ಪಡೆಯುವಂತ ಕೆಲಸ ಆಗ್ಬೇಕು. ಈಗ ಒಂದ್ ಗಂಟೆಗೆ ನಾವು ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ನಾವೆಲ್ಲ ಹೋರಾಟಗಾರರು ಹೋಗ್ತಾ ಇದ್ದೇವೆ. ವಾಣಿಜ್ಯ ಮಂಡಳಿಯಲ್ಲಿ ಕೂಡಲೇ ಅವ್ರನ್ನ ಬಹಿಷ್ಕಾರ ಅಂದ್ರೆ ಬ್ಯಾನ್ ಮಾಡುವಂತ ಕೆಲಸ ಮಾಡಬೇಕು. ಆ ರೇವ್ ಪಾರ್ಟಿಯಲ್ಲಿ ಯಮಾ ಅನ್ನೋ ಒಂದು ನಟಿ ಸಿಕ್ಕಿದಾಗ ಅವರು ಬ್ಯಾನ್ ಮಾಡಿದ್ರು ಆಂಧ್ರ ಪ್ರದೇಶದವರು. ಅದೇ ರೀತಿ ಬ್ಯಾನ್ ಮಾಡುವಂತ ಒಂದು ಸಂದರ್ಭ ಆಗ್ಬೇಕು ಅಂತ ಹೇಳಿ ನಾವೆಲ್ಲ ಹೋರಾಟಗಾರರು ಇವತ್ತು ತೀರ್ಮಾನ ತಗೊಂಡಿದ್ದೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.